यारे बरली तले केडिसिकोळ्ळबेडि, खुद्दु प्रचारक्के नाने बंदु गेल्लिसिकोडुत्तेने। मंड्यदिंद बंद मुखंडरिगे कार्यकर्तरिगे एचडीडी भरवसेयन्न कोट्टिद्दारे। ಏಳಕ್ಕೆ ಏಳು ಕ್ಷೇತ್ರ ಗೆಲ್ಲುವ ಗುರಿ ನೀಡಿದ್ದಾರೆ ದೇವೇಗೌಡರು। ಮಂಡ್ಯ ಜಿಲ್ಲಾ ಅಖಾಡ ನನ್ನದೇ ಅಂತ ಹೇಳಿ ಸಂದೇಶವನ್ನ ಎಚ್ಡಿಡಿ ರವಾನಿಸಿದ್ದಾರೆ। ಮಂಡ್ಯಕ್ಕೆ ಯಾರೇ ಬರಲಿ ನೀವು ತಲೆ ಕೆಡಿಸಿಕೊಳ್ಳಬೇಡಿ, ಖುದ್ದು ಪ್ರಚಾರಕ್ಕೆ ನಾನೇ ಬಂದು ಗೆಲ್ಲಿಸಿ ಕೊಡುತ್ತೇನೆ। ಮಂಡ್ಯದಿಂದ ಬಂದ ಮುಖಂಡರಿಗೆ ಕಾರ್ಯಕರ್ತರಿಗೆ ಎಚ್ಡಿಡಿ ಭರವಸೆಯನ್ನ ಕೊಟ್ಟಿದ್ದಾರೆ। ಏಳಕ್ಕೆ ಏಳು ಕ್ಷೇತ್ರವನ್ನ ಗೆಲ್ಲುವ ಪಣ ತೊಟ್ಟಿದ್ದಾರೆ ದಳಪತಿಗಳು। ಮಂಡ್ಯ ಜಿಲ್ಲಾ ಅಖಾಡ ನನ್ನದೇ ಅಂತ ಹೇಳಿ ಸಂದೇಶವನ್ನ ರವಾನಿಸಿದ್ದಾರೆ ಎಚ್ಡಿ ದೇವೇಗೌಡರು। ಸಿಎಸ್ ಪುಟ್ಟರಾಜು, ಶ್ರೀನಿವಾಸ್, ಸುರೇಶ್ ಗೌಡರು, ರವೀಂದ್ರ ಶ್ರೀಕಂಠಯ್ಯ ಅನ್ನದಾನಿ ಜೊತೆ ಎಚ್ಡಿಡಿ ಸಭೆಯನ್ನ ಮಾಡಿ ಎಂತದೇ ಪರಿಸ್ಥಿತಿ ಬಂದ್ರು, ಯಾರೇ ಬಂದ್ರು ಮಂಡ್ಯದಲ್ಲಿ ಏಳಕ್ಕೆ ಏಳು ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲುತ್ತೆ, ಜೆಡಿಎಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತಾರೆ ಜನ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ। ಖುದ್ದಾಗಿ ನಾನೇ ಪ್ರಚಾರಕ್ಕೆ ಬರ್ತೀನಿ, ನಾನೇ ಗೆಲ್ಲಿಸಿ ಕೊಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ। ಮಂಡ್ಯದಿಂದ ಬಂದ ಮುಖಂಡರಿಗೆ ಕಾರ್ಯಕರ್ತರಿಗೆ ಎಚ್ಡಿಡಿ ಅವರ ಜೊತೆಲಿ ಚರ್ಚೆ ಮಾಡಿ ಭರವಸೆಯನ್ನ ಕೊಟ್ಟಿದ್ದಾರೆ। ಏಳಕ್ಕೆ ಏಳು ಕ್ಷೇತ್ರ, ಏಳು ಕ್ಷೇತ್ರಗಳನ್ನ ಜೆಡಿಎಸ್ ಗೆಲ್ಲೋದು, ಮಂಡ್ಯ ಜಿಲ್ಲಾ ಅಖಾಡ ನನ್ನದೇ ಅಂತ ಹೇಳಿ ಸಂದೇಶವನ್ನ ಎಚ್ಡಿಡಿ ಹೇಳಿದ್ದಾರೆ। ಸಿಎಸ್ ಪುಟ್ಟರಾಜು ಅವರು ಬಂದಿದ್ರು, ಹಾಗೆ ಶ್ರೀನಿವಾಸ್ ಬಂದಿದ್ರು, ಸುರೇಶ್ ಗೌಡರು ಬಂದಿದ್ರು, ರವೀಂದ್ರ ಶ್ರೀಕಂಠಯ್ಯ ಅನ್ನದಾನಿ ಇವರೆಲ್ಲರೂ ಕೂಡ ದೇವೇಗೌಡರನ್ನ ಭೇಟಿಯಾಗೋದಕ್ಕೆ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಬಂದಿದ್ರು। ಅಲ್ಲಿ ಒಂದಿಷ್ಟು ಚರ್ಚೆ ಮಾಡಿ ಆನಂತರ ದೇವೇಗೌಡರು ಅವರಿಗೆ ಭರವಸೆ ಕೊಟ್ಟಿದ್ದಾರೆ, ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಮಂಡ್ಯ ನಮ್ಮ ಕೈತಪ್ಪಿ ಹೋಗೋದಿಲ್ಲ, ಯಾರು ಏನೇ ಕಸರತ್ತು ಮಾಡಿದರೂ ಕೂಡ ಮಂಡ್ಯ ಜೆ ಡಿ ಎಸ್ನ ಭದ್ರಕೋಟೆ, ಏಳಕ್ಕೆ ಏಳು ಕ್ಷೇತ್ರಗಳನ್ನು ನಾವೇ ಗೆಲ್ತೀವಿ, ನಾನೇ ಪ್ರಚಾರಕ್ಕೆ ಬಂದು ಗೆಲ್ಲಿಸ್ಕೊಡ್ತೀನಿ ಅಂತೇಳಿ ದೇವೇಗೌಡರು ಹೇಳಿದ್ದಾರೆ।